ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಭಾಳ ಸಂತೋಷ ಆಗುತ್ತೆ, ಯಾಕಂದರೆ ಪ್ರೇಮ್ ಸರ್ ಸಿನಿಮಾ ಅಂದಿದ ತಕ್ಷಣ ಮ್ಯೂಸಿಕ್ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ ಥರ ಭಯನೇ ಈ ಸಾಂಗ್ಗಳ ಔಟ್ಪುಟ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಮೂರು ಸಾಂಗು ಕೂಡ ರಿಲೀಸ್ ಆಗಿರೋದು, ಮೂರು ಸಾಂಗು ಜನ ಅಷ್ಟು ಮಟ್ಟಿಗೆ ಇಷ್ಟಪಟ್ಟಿದ್ದಾರೆ. ಮ್ಯೂಸಿಕಲ್ಲಿ ಎಲ್ಲ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಫಸ್ಟ್ ಯಾರೇ ಯಾರೇ ಸಾಂಗ್ ಬಿಟ್ವಿ, ಆಮೇಲೆ ಹೇಳು ಯಾಕೆ ಬಿಟ್ವಿ, ಆಮೇಲೆ ಈಗ ಎಣ್ಣೆಗೂ ಹೆಣ್ಣಿಗೂ ಬಿಟ್ವಿ. ಸೊ ಮೂರು ಸಾಂಗು ಪ್ಯಾರಲಲ್ ಆಗಿ ಒಂದು ಹ್ಯಾಟ್ರಿಕ್ ಥರ ರಿಲೀಸ್ ಮಾಡಿದ ಎಲ್ಲ ಹಾಡು ಅದೇ ರೆಸ್ಪಾನ್ಸ್ ಇರೋದು ಭಾಳ ಖುಷಿ ಇದೆ. ಆ್ಯಂಡ್ ನಾನು ಮೊದಲೇ ಹೇಳ್ತೀನಿ, ಮ್ಯೂಸಿಕ್ ಅನ್ನೋದೇ ದೊಡ್ಡ ವಿಷಯ, ಆ ಮ್ಯೂಸಿಕ್ ಜೊತೇಲಿ ಪ್ರೇಮ್ಸ್ ಅಂತ ಆ್ಯಡ್ ಆದರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ. ಸೊ ಎಲ್ಲ ಕ್ರೆಡಿಟ್ಸು ಖಂಡಿತವಾಗ್ಲೂ ಪ್ರೇಮ್ ಸರ್ಗೆ ಹೋಗಬೇಕು. ಅವರ ಸಾಹಿತ್ಯ ಜ್ಞಾನ, ಅವರ ಸಂಗೀತ ಜ್ಞಾನ ಆ್ಯಂಡ್ ಅವರ ಒಳ್ಳೆ ಮನಸ್ಸು ನನ್ನನ್ನು ಟ್ರಿಗರ್ ಮಾಡುತ್ತೆ ಸಾಂಗ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಐ ಆಮ್ ಟ್ರೈಂಗ್ ಟು ಡೂ ಸರ್. ಖಂಡಿತ ಸರ್, ಖುಷಿ ಆಗುತ್ತೆ. ಯಾಕಂದರೆ ಜನ ಮಾಡೋದೇ ನಾವು ಜನಕ್ಕೋಸ್ಕರ ಸಾಂಗ್ಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ಹಾಡು ಹೇಳು ಯಾಕೆ ಸಾಂಗ್ ಕೇಳಿದಾಗ ಎಷ್ಟೋ ಜನಕ್ಕೆ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ. ಯಾರೇ ಯಾರೇ ಎಷ್ಟೋ ಜನ ಜಿಮ್ಮಲ್ಲಿ ಹಾಕ್ಕೊಂಡು ನಾವು ಪ್ಲೇ ಮಾಡ್ತೀವಿ ಸರ್ ಅಂತಾರೆ. ಎಣ್ಣೆಗೂ ಎಣ್ಣೆಗೂ ಎಲ್ಲ ಹೆಣ್ಮಕ್ಳೆಲ್ಲ ಹೋಗಿದ್ದೇವೆ ಸರ್, ಮನೆಗೆ ನಮಗೊಂದು ಸಾಂಗ್ ಮಾಡಿದ್ರಲ್ಲ ಸರ್ ಅಂತ ಹೇಳ್ತಾರೆ. ಸೊ ಎಲ್ಲ ಜಾನರ್ಗೂ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸರ್ ಅದನ್ನು ಮಾಡಿದ್ದಾರೆ. ಇನ್ನೂ ನಾಲ್ಕು ಹಾಡಿದೆ, ಎಲ್ಲವೂ ಬಿಡ್ತೀವಿ. ಎಲ್ಲವೂ ಬೇರೆ ಬೇರೆ ವೆರೈಟಿಲಿರುತ್ತೆ. ಏಕಲವ್ಯ ಒಂದು ಮ್ಯೂಸಿಕಲ್ ಸಿನಿಮಾ. ಸೊ ಕಂಪ್ಲೀಟ್ ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಸಾಂಗ್ಸ್ ಆಗಲಿ, ಎಲ್ಲವೂ ನಿಮಗೆ ಥಿಯೇಟ್ರಿಗೆ ಬಂದರೆ ಒಂದು ಮ್ಯೂಸಿಕ್ಕಿನ ಹಬ್ಬ ಅಂತ ಹೇಳ್ಬೋದು. ಎಲ್ಲ ರೆಡಿ ಇದೆ ಸರ್, ಒನ್ ಬೈ ಒನ್ ಮುಂದಿನ ದಿನಗಳು ಬರುತ್ತೆ. ಎಲ್ಲ ಅಂದರೆ ಈ ಲಿರಿಕ್ಸ್ ಪ್ರೊನೌನ್ಸಿಯೇಷನ್ಗೋಸ್ಕರ ಅದೇ ಸಾಹಿತಿಗಳನ್ನ ಕರೆಸಿ ಅವರ ಒಂದು ಇದರಲ್ಲೇ ನಾವು ಹಾಡಿಸ್ತಾ ಇದ್ದೀವಿ. ಸೊ ಅಲ್ಲಿನವ್ರಿಗೂ ಆ ಲಿರಿಕ್ ಕ್ಲಾರಿಟಿ ಇರಲಿ ಅಂತ ಸ್ವಲ್ಪ ಟೈಮ್ ತೊಗೊತಾ ಇದ್ದೀವಿ. ಸೊ ಒಳ್ಳೊಳ್ಳೆ ಸಿಂಗರ್ಸ್ ಖಂಡಿತ ಹಾಡ್ತಾ ಇದ್ದಾರೆ. ಎಲ್ಲ ನಮ್ಮಲ್ಲ ನಾ ಹೌದು, ನಮ್ಮವ್ರು ಭಾಳ ಜನ ಈಗ ಕೀರ್ತನ ಹೊಳ್ಳ ಬೇರೆ ಲ್ಯಾಂಗ್ವೇಜ್ ಸಾಂಗ್ಸ್ ಹಾಡ್ತಾ ಇದ್ದಾರೆ. ಆ್ಯಂಡ್ ಅನುರಾಧ ಭಟ್ ಅವರು ಬೇರೆ ಲ್ಯಾಂಗ್ವೇಜಲ್ಲಿ ಹಾಡ್ತಾ ಇದ್ದಾರೆ. ಸುಮಾರು ಜನ ಟ್ರೈ ಮಾಡ್ತಾರೆ ಇಲ್ಲಿನವರು ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಅದು ಅದು ಹೇಳಿದ್ರೆ ನಿಮಗೆ ಅದು ಅದು ಒನ್ ಲೈನ್ ಹೇಳ್ಬೇಕಾಗುತ್ತೆ, ಬಟ್ ಹಾಡು ಬಂದಮೇಲೆ ನೀವು ಕೇಳಿ, ಅದು ಅದರ ಲಿರಿಕ್ಸ್ ವೆರೈಟಿನೇ ಬೇರೆ, ಅದು ಟ್ರೀಟ್ಮೆಂಟು ಸ್ವಲ್ಪ ಫೋಕಿಶ್ ಆಗಿರುತ್ತೆ. ಸೊ ಎಲ್ಲ ಕಾಮನ್ ಆ ವರ್ಡ್ ಹೇಳೋಕ್ಕೆ ಕಷ್ಟ, ಕಾಮನ್ ಆಡಿಯನ್ಸ್ಗೆ ರೀಚ್ ಆಗಬೇಕು.